Yeah.
ಅರೆ ಕಾಂತರೇ
ಸಂಗೀತ ಗಾಯನ ನರ್ತನವನ್ನು ಮಾಡಿ ನಿನ್ನ ಇಷ್ಟಾರ್ಥವನ್ನು ತೀರಿಸಿದನು. ವಲ್ಲಭ ಅಮ್ಮ ವಲ್ಲಭಿ, ಇಂತಕ್ಕೆ ನೀನು ಪರಶಿವನಲ್ಲಿ ಹೋಗಿ ತಪಸ್ಸು ಶಾಸ್ತ್ರವನ್ನು ಪಡೆದು ಬಂದಿದ್ದೆಯಲ್ಲವೇ? ಹೌದು ಸುಮ್ಮನೆ. ಆಗ ದೇವೇಂದ್ರನ ಪತಿಯಾದ ಊರ್ವಶಿಯ ನರ್ತವನ್ನು ಏಕೆ ನೀನು ನೋಡಲಿಲ್ಲ ಪ್ರಿಯ? ಅವೋ ಪ್ರಿಯ, ಅವನು ನನ್ನ ತಾಯಾರಬೇಕು. ವಲ್ಲಭ ಅರೆ ವಲ್ಲಭಿ, ನನ್ನ ನರ್ತನ ಏಕೆ ಕೇಳುತ್ತಿರುವೆ? ನನ್ನ ಬುದ್ಧಿ ಸಂಪನ್ನ ನಿನಗೆ ಉಚ್ಚಾವರ್ಸದೆಯಾಗೆ ದೇವೇಂದ್ರ ಪತಿ ಯಾರು? ಅದರ ಹೆಂಡತಿ ಊರ್ವಶಿಯು ನನಗೇನಾಗಬೇಕು ಅದೆಲ್ಲಾರ್ಥ ಹೇಳಿ ಹಾಗಾದರೆ ಇತ್ತಪ್ಪ ಎಲ್ಲ
ನನ್ನ ತಾಯಿಯಾದ ಸುರಪತಿಯು ಕೋಲಾರಸಿಗನು ಅತಿ ತಿಳಿಸನು ಹಿಂದಕ್ಕೆ ಗೌತಮ ಮುನಿಯನು ಮಂಡನೆಯಾದ ಬಹಳ ಪತಿರತಿಯು ಸಾತಿ ಶಿರೋಮಣಿಯು ಇಂದ ಮಾತನಾಡಿ ಮನಸ್ಸು ಮಾಡಿ ಮತ್ತೆ ರಾತ್ರಿ ವೇಳೆ ಅವರ ಮನೆ ಮುಂದೆ ಕೋಲೆ ಮುಗಿತನಾಗಿ ಕೂಗಿ ಗೌತಮ ಮುನಿಯನ್ನು ಮತ್ತೆ ರಾತ್ರಿಯಲ್ಲಿ ಚಪ ಕರೆಸಿ ಅರಣ್ಯ ಕಣ್ಣ ಮುಂದೆ ಗೌತಮ ವೇಷವು ಧರಿಸಿ ಅಯ್ಯೇ ರಮಣೆ ಆ ಮಾದೆಯನ್ನು ಕೋಚಿಸಿದರಂತ ರೂಪಿತರಾಗಿ ಕೂಗಿ ಇದಕ್ಕೆ ಇದನ್ನು ನೀತು ಗೌತಮ ಎಂದು ಗೋಪಿತನಾಗಿ ರೂಪಿತನಾಗಿ ಕೂಗಿ ಗೌತಮ ಇಂದ್ರನಿಗೆ ಇಂದ್ರನಿಗೆ ಮೈ ತುಂಬ ಯೋಧಿಯರಾದ ಶಮಾವಿನಿಟ್ಟು ಇಂದಿಗೆ ಅಂದಿನ ಶಾಪ ಇಂದ್ರನಿಗೆ ಇಂದ್ರನಿಗೆ ತಂದಿರ ಪಡ್ತಾನೆ ಪಡೆಯಾನೆ ಹಾ